स्वागत है आपका यस न्यूज कर्नाटक एक्सप्रेस में। मैं आपके साथ सुफियान। आइए आज की खबर पर नजर डालते हैं। ಸರ್, ನಮ್ಮ ಅಣ್ಣವ್ರ ಹೆಸರು ಶ್ರೀಧರ್ ಶಾಂತಪ್ಪ ವಾಗ್ಮೋರೆ ಅಂತೇಳಿ. ಅವ್ರ ನಿನ್ನೆ ನೈಟ್ 8 ಗಂಟೆಗೆ ಅವ್ರದ್ದು ಮರ್ಡರ್ ಆಗೈತೆ ಸರ್. ಕೊಟ್ಟ ರೊಕ್ಕ ಬೇಡ್ಲಕ್ಕೆ ಹೋಗಿದ್ದ ಕಾರಣ ಮೊದಲಿಗೆ ಅವರು 13ನೇ ತಾರೀಕಿಗೆ ಬೇಡಕ್ಕೆ ಹೋಗಿದ್ದರು ಸರ್. 13ನೇ ತಾರೀಕಿಗೆ ಬೇಡಕ್ಕೆ ಹೋದ್ಮ್ಯಾಗ ಆಮ್ಯಾಗ ಬೇಡದಕ್ಕರಿ ಅವ್ರಿಗೆ ಧಮಕಿ ಕೊಡ್ಬೇಕು. ಅವತ್ತೇ ಡೈರೆಕ್ಟ್ ಹೋಗಿ ಎಸ್ ಪಿ ಆಫೀಸ್ದಾಗ ಕಂಪ್ಲೇಂಟ್ ಕೊಟ್ಟಾರಿ. ಆ ಕಂಪ್ಲೇಂಟ್ ಕೊಟ್ಟ ಒಳಗೆ ಇವ್ರು ಏನು ಮಾಡ್ಯಾರಿ, ಎಲ್ಲಿ ಬೇಕಾದಲ್ಲಿ ಅವ್ರಿಗೆ ತರ್ಬೂಸಿ ಮೀಸಿ ತಿರುಗಿಸಿ ಒಂದು ವೇಳೆ ಮಗನ ರೊಕ್ಕ ಬೇಡದೆ ಅಂದ್ರೆ ನೀನು ನಿನಗೆ ನಿನ್ನ ಮಗನಿಗೆ ಚಾಕುಲ್ಲಿ ಹೊಡೆದು ಕೊಂದು ಬಿಡ್ತೇವೆ ಯಾರು ಇರಲಾರ್ದಕ್ಕರ. ಈ ಥರ ಧಮಕಿ ಕೊಟ್ಟು ಫೈನಲಿ ನಿನ್ನೆ ರಾತ್ರಿ ಅವರು ಏನು ಮಾಡ್ಯಾರಿ, 13 ಮಂದಿ ಕೂಡಿ ಪ್ಲ್ಯಾನ್ ಮಾಡಿ 8 ಗಂಟೆಗೆ ಅವ್ರಿಗೆ ಇದು ಮಾಡಿಬಿಟ್ಟಾರೆ. ಇದು ಸಿರ್ನಾಳ ಚಡ್ಚಣ್ ತಾಲೂಕು ಬಿಜಾಪುರ ಜಿಲ್ಲಾ ಅಲ್ಲಿ ಆಗೈತೆ ರೀ. ವಯಸ್ಸು 40 ರೀ ಅವ್ರದು, 2 ಮಕ್ಕಳು ಅದಾವ ರೀ ಅವನಿಗೆ. ಎಲ್ಲ ಅಲ್ಲೇ ಹೊಡೆದವ್ರ ಹೆಸರು 13 ಮಂದಿ ಅದಾರಿ ಅವರು. ಸುರೇಶ್ ಶಂಕರಪ್ಪ ಶಿವಶರಣ, ಸೋಮನಿಂಗ್ ಕಲ್ಲಪ್ಪ ಶಿವಶರಣ, ರೇವಣಸಿದ್ಧ ಶಂಕರಪ್ಪ ಶಿವಶರಣ, ರಾಕೇಶ್ ಹನುಮಂತ್ ಶಿವಶರಣ, ಶುಭಂ ಹನುಮಂತ್ ಶಿವಶರಣ, ಮಹೇಶ್ ಪುಂಡ್ಲಿಕ್ ಶಿವಶರಣ, ಸಂಜಯ್ ಪುಂಡ್ಲಿಕ್ ಶಿವಶರಣ, ಸದಾಶಿವ್ ಕಲ್ಲಪ್ಪ ಶಿವಶರಣ, ಹನುಮಂತ್ ಶಂಕರಪ್ಪ ಶಿವಶರಣ, ಸೋಮನಿಂಗ್ ಲಕ್ಷ್ಮಣ್ ಶಿವಶರಣ, ಪ್ರಕಾಶ್ ಇರ್ಸೂರ್, ಭೀಮು ಪುಡ್ಲಿಂಗ್ ಶಿವಶರಣ್, ಕಾಶಿನಾಥ್ ವಿಠಲ್ ಶಿವಶರಣ್, ಇಷ್ಟು ಜನ ಹೊಡೆದವರು. ಊರಿಂದ ಒಂದು 100 ಮೀಟರ್ ದೂರ. ನಮ್ಮ ಅಣ್ಣವರು ಏನಾಗೈತಿ, ಫೋನ್ ಬಂದೈತಿ ಅಂತೇಳಿ ಫೋನ್ದಾಗ ಮಾತಾಡ್ಕೋತ ಹೋಗಿ ಫೋನ್ ಕಟ್ ಆದ್ಬಳಿಕ ಏನು ಮಾಡ್ಯಾರಿ, ಟೈಮ್ ಪಾಸ್ ಈ ಮೊಬೈಲ್ ಈ ಥರ ಒತ್ತಾಡ್ಕೋತ ಕೂತಾರೆ. ಹಿಂದಿಂದ ಏನು ಸಪ್ಪಳ ಮಾಡಿದೆ ಬಂದು ಹಂಗೆ ವಾರ್ ಮಾಡ್ಯಾರ. ವಾರ್ ಮಾಡೋನವ್ರು ಹಂಗೆ ಓಡಕ್ಕೆ ಹೋಗ್ಯಾರಿ ತಪ್ಸ್ಕೊಲ್ಕ. ಪ್ಲ್ಯಾನ್ ಮಾಡಿನೇ ಐತಲ್ರಿ, ಅಲ್ಲಿ ಇಲ್ಲಿ ಕೂತವ್ರು ಬಂದು ಅವನಿಗೆ ಹಿಡಿಯೋದು ಹೊಡೆಯೋದು ಅಲ್ಲೇ ಇದು ಮಾಡಿ ಜಾಗದ ಮೇಲೆ ಕಲಸ್ ಮಾಡಿಬಿಟ್ಟಾರೆ. ರೊಕ್ಕ ವ್ಯವಹಾರ ಅಂದ್ರೆ ಹೆಂಗೆ ಹೇಳ್ಬೇಕಂದ್ರೆ ಸರ್, 2014ದಾಗ ಅವ್ರು ತೋಡಿ ಮಾಡ್ತಿದ್ರೆ ಅವ ನಮ್ಮ ಅಣ್ಣ ಹೊಡೆದವ್ ಕಬ್ಬಿನ ತೋಡಿ ರೊಕ್ಕ ಹಿಡಿತಿದ್ದ ಅಂಕಲ್ಗೆ ಅಂತೇಳಿ ಒಂದು ಊರಾಗ ಅಲ್ಲಿದು 1 ಲಕ್ಷ ರೂಪಾಯಿ ತಂದಿದ್ದ. ಅವಾಗ ಅಲ್ಲಿದ್ದು ಕಬ್ಬಿನ ತೋಡಿ ಮಾಡ್ಲದೆ ಓಡಿ ಹೋಗಿದ್ದ ಅವ್ನಿಗೆ. ಆ ಊರನ್ ಮಂದಿ ಹೋಗಿ ಹಿಡ್ಕೊಂಡು ಹೋಗಿರ್ರಿ, ಹಿಡ್ಕೊಂಡು ಹೋದ್ಬೇಕು ನಮ್ಮ ಅಣ್ಣಗ. ಇಲ್ಲಂದ್ರೆ ಒಂದು 100 ಸಲ ಫೋನ್ ಹಚ್ಚಾನ್ರಿ ಅವ, ಫೋನ್ ಹಚ್ಬೇಕು ಅಯ್ಯೋ ಪಾಪ ಅಂತೇಳಿ. ನಮ್ಮ ಊರನವನೇ ಅನ್ನತ್ತೆ ಹೋಗಿ ಅವ್ನ ರೊಕ್ಕ ಎಲ್ಲ ಕೀ ಎಲ್ಲ ಕೊಟ್ಟು ಅವ್ನಿಗೆ ಬಿಡ್ಸೋನ್ ಬಂದದ ಅದೇ ಕಾರಣ. ಆಮ್ಯಾಗ ಅವ್ನು ಬಂದ ಅವ್ನ ಅಪ್ಪತ್ತೇನೆ ಆಗಿದ. ಈಗ ಒಂದು 3-4-5 ತಿಂಗಳ ಹಿಂದೆ ಬಂದಾನ್ರಿ ಅವ್ನ ಊರಾಗ. ರೊಕ್ಕ ಕೇಳ್ಬೇಕು ಈ ಪರಿ ಅವ್ರದ್ದು ಇದಾಗೈತಿ ಸರ್. ಹೇಳಕ್ಕ ಅಲ್ಲಿ ಏನು ಇದೆ, ಇಲ್ಲಿ ಚಾನ್ಸಸ್ ಇಲ್ರಿ. ಎಲ್ಲಿ ಬೇಕಾದಲ್ಲಿ ವಾರ್ ಮಾಡ್ಯಾರ್ರಿ ಅವನು, ಎಲ್ಲ ಚೆಕಪ್ ಆಗೈತ್ರಿ. ಈಗ ನಾವು FIR ಸುದೇ ಮಾಡಿದ್ದೇವೆ ಅವ್ರಿಗೆ. ಅನ್ವೇಲೇಬಲ್ ನಾನ್ವೇಲೇಬಲ್ ಎಷ್ಟಾಗುತ್ತೆ ಅಷ್ಟು ಬೇಕಾದ್ರೆ ಶಿಕ್ಷೆ ಅವ್ರಿಗೆ ಕೊಡಬೇಕು. ಪೊಲೀಸರು ಪ್ರೊಫೆಷ್ನಲ್ ಏನ ಸರ್ ಇವರು. ನಮ್ಮ ಅಣ್ಣವ್ರ ಬದಲ್ದಾಗ ನೀವು ಅಲ್ಲಿ ಆಜುಬಾಜು ಊರಾಗ ಎಲ್ಲಿ ಬಿ ಕೇಳ್ರಿ ಅವ್ರು ಯಾವ ಥರ ಮನುಷ್ಯ ಅಂತೇಳಿ ನಿಮ್ಗೆ ಗೊತ್ತಾಗುತ್ತೆ. ಸರ್ ಇದೇ ರೀ, ಆದಷ್ಟು ಬೇಗ ಹಿಡಿಬೇಕು, ಆ ತಕ್ಕಂತೆ ಅವನಿಗೆ ಅವ್ರಿಗೆ ಶಿಕ್ಷೆ ಆಗಬೇಕು. ಅವಿನಾಶ್ ಬಾಬುರಾವ್ ವಾಗ್ಮೋರೆ ತಮ್ಮ ಕಾಕನ್ ಮಗ ರೀ. ನೀವು ಅಲ್ಲೇ ಇರ್ತೀರಿ? ನಾನು ಪುಣಾಕ್ ಇರ್ತೀನಿ ರೀ. ಇಲ್ಲಿ ಅವ್ರು ಒಬ್ಬರೇ ಇರ್ತಾರ, ಇದು ಒಬ್ಬರೇ ಇರ್ತಾರಂತೇಳಿ ಇದು ಇಷ್ಟು ನಾಟಕ ಆಗೈತೆ ರೀ. 2 ಮಗ, ಒಂದು ಹುಡುಗ ಒಂದು ಹುಡುಗಿ. ಹುಡುಗಿ ವಯಸ್ಸು 11, ಹುಡುಗನ ವಯಸ್ಸು 9. ಶ್ರೀಧರ್ ವಾಗ್ಮೋರೆ ಈ ಯುವಕನನ್ನು ಕೆಲವರು ಯಾವುದೋ ದ್ವೇಷದಿಂದ ಕೊಲೆ ಮಾಡಿದ್ದಾರೆ. ಈತನು ಸುಮಾರು ಕೇವಲ 16-17 ವಯಸ್ಸಿನಲ್ಲೇ ದಲಿತ ಸಂಘರ್ಷ ಸಮಿತಿಯಲ್ಲಿ ನಮ್ಮ ಜೊತೆಗೂಡಿ ಬಹಳಷ್ಟು ದೊಡ್ಡ ದೊಡ್ಡ ಹೋರಾಟಗಳಲ್ಲಿ ಭಾಗಿಯಾಗಿದ್ದಾನೆ ಮತ್ತು ನಿಜವಾದ ಒಬ್ಬ ದಲಿತ ಸಮಾಜಕ್ಕೆ ಸೇವೆ ಸಲ್ಲಿಸುವಂಥ ದಲಿತ ಪರ, ಹಿಂದುಳಿದ ಅಲ್ಪಸಂಖ್ಯಾತರ ಪರ ಧ್ವನಿ ಎತ್ತಿ ಹೋರಾಟ ಮಾಡುವಂಥ ಒಬ್ಬ ಹೋರಾಟಗಾರನಾಗಿದ್ದು ಈತನ ಕುಟುಂಬಕ್ಕೆ ಮತ್ತು ಶಾಂತಿ ನೆಮ್ಮದಿ ಸಿಗಲಿಯತ್ತೆ ಆ ಭಗವಾನ್ ಬುದ್ಧರಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಈತನು ಸುಮಾರು ತನ್ನ ಎಳೆ ವಯಸ್ಸಿನಲ್ಲಿಯೇ ಹೋರಾಟದ ಹಾದಿಯನ್ನು ಇಂಡಿ ಭಾಗದ ಚಡ್ಚಣದಿಂದ ಪ್ರಾರಂಭಿಸಿ ಇಂಡಿ ವಿಜಯಪುರದ ಇಟ್ಕೊಂಡು ನಮ್ಮ ಜೊತೆಯಲ್ಲಿ ಬೆಂಗಳೂರವರೆಗೂ ಹೋರಾಟಗಳನ್ನು ಮಾಡ್ಕೊಂಡು ಬಂದಿದ್ದಾನೆ.
ಯಾವ ದ್ವೇಷ ಎಲ್ಲಿ ಅಡಿಯೋದು ಗೊತ್ತಿಲ್ಲ. ಬಹಳಷ್ಟು ಸುಮಾರು 20 ವರ್ಷಗಳಿಗಿಂತಲೂ ಹೆಚ್ಚು ಈತನ ಹೋರಾಟದ ಬದುಕಾಗಿದೆ. ಅದಕ್ಕಾಗಿ ಯಾರೇ ಈ ದುಷ್ಕರ್ಮಿಗಳಿರಲಿ, ಅವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಈಗಾಗಲೇ ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತು ಸಬ್ ಇನ್ಸ್ಪೆಕ್ಟರ್ ಜೊತೆಯಲ್ಲಿ ನಾವು ಮಾತಾಡಿದ್ದೇವೆ. ಯಾರೇ ಇರಲಿ, ಯಾವುದೇ ಮುಲಾಜಿಲ್ಲದೆ ಅವರನ್ನು ಬಂಧಿಸ್ತೇವೆ, ಅವರಿಗೆ ನ್ಯಾಯ ಕೊಡಿಸ್ತೇವೆ ಅನ್ನುವ ಭರವಸೆಯನ್ನು ಅಧಿಕಾರಿಗಳು ಕೊಟ್ಟಿದ್ದಾರೆ. ನಮಗೆ ವಿಶ್ವಾಸ ಇದೆ. ಆದರೂ ಒಂದು ವೇಳೆ ತನಿಖೆಯಲ್ಲಿ ಏನಾದರೂ ಬಾಧ್ಯತೆಗಳಿದ್ದರೆ ಅವನ ಕುಟುಂಬಕ್ಕೆ ನ್ಯಾಯ ಸಿಗಲಿಕ್ಕೆ ಮತ್ತು ಕೊಲೆ ಮಾಡಿದವರಿಗೆ ಏನು ಶಿಕ್ಷೆ ಆಗಬೇಕು ಅದರ ಪ್ರಕಾರ ನಾವು ಹೋರಾಟಕ್ಕೆ ಮುಂದಿಂದು ನಾವು ಅದನ್ನು ಯೋಜನೆಯನ್ನು ಇಟ್ಕೊಂಡಿದ್ದೇವೆ. ಮತ್ತು ಈ ಒಬ್ಬ ದಲಿತ ನಿಸ್ವಾರ್ಥ ಹೋರಾಟಗಾರನಿಗೆ ಆದಂಥ ಅನ್ಯಾಯ ಬೇರೆ ಹೋರಾಟಗಾರರಿಗೆ ಆಗಬಾರ್ದು. ಇದು ರಾಜ್ಯಾದ್ಯಂತ ಈ ಕಿಚ್ಚು ಹತ್ತುವುದಕ್ಕಿಂತ ಮುಂಚೆ ಜಿಲ್ಲಾಡಳಿತ ತುರ್ತಾಗಿ ಅವರ ಕುಟುಂಬಕ್ಕೆ ಪರಿಹಾರವನ್ನು ಕೊಟ್ಟು ಮತ್ತು ಆರೋಪಿಗಳನ್ನು ಶೀಘ್ರ ಬಂಧಿಸಬೇಕಂತೇಳಿ ನಾವು ಅವರಲ್ಲಿ ಮನವಿ ಮಾಡಿಕೊಡ್ತೇವೆ. ಅಲ್ಲ, ಹಲವಾರು ಹೋರಾಟದ ಜೀವನದಲ್ಲಿ ಹಲವಾರು ಕಾರಣಗಳಿರ್ತವೆ. ಅಲ್ಲಿ ಸ್ವಲ್ಪ ಸ್ಯಾಂಡ ಮಾಫಿಯಾನೂ ಇತ್ತು, ಅವ್ರ ಜೊತೇಲಿ ಒಂದು ವೈರತ್ವ ಇತ್ತು, ಕೆಲವು ಗ್ರಾಮಸ್ಥರಲ್ಲಿನೂ ವೈರತ್ವ ಇತ್ತು, ಕೆಲವೊಂದು ನಮ್ಮ ಕಿರಿಯಲ್ಲಿನೂ ವೈರತ್ವ ಇತ್ತು, ನಮ್ಮ ಸಮಾಜದಲ್ಲಿನೂ ಇವನ ಮೇಲೆ ಅಸಮಾಧಾನ ಇದ್ದಂಥ ಜನರು ಇದ್ದರು. ಆದರೆ ಯಾವುದಾಗಿದೆ ಅನ್ನೋದು ತನಿಖಾ ಅಧಿಕಾರಿಗಳು ಅದನ್ನು ತನಿಖೆ ಮಾಡಿದ ನಂತರ ಗೊತ್ತಾಗೋದು. ಯಾಕಂದರೆ ಅಲ್ಲಿದ್ದಂಥ PSI ಅಲ್ಲಿ ಇನ್ಸ್ಪೆಕ್ಟರ್ ಅಲ್ಲಿ ಆಲ್ರೆಡಿ ಮಾಡಿದವರು ಮತ್ತು ನಮಗೆ ಭಾಳ ಹತ್ತಿರದಿಂದ, ಇವನ್ ಶ್ರೀಧರ್ಗಾದ್ರು ಈಗೇನು ಮೈತನಾಗಿದ್ದಾನೆ, ಇವನಿಗೂ ಭಾಳ ಹತ್ತಿರದಿಂದ ಮತ್ತು ಆತ್ಮೀಯರಾಗಿದ್ದಂಥ ಅಧಿಕಾರಿಗಳದಾರ. ಮತ್ತು ಇವನ ಹೋರಾಟದ ಕಿಚ್ಚನ್ನು ಅವ್ರಿಗೆ ಗೊತ್ತೈತಿ. ಅದಕ್ಕೆ ಅವರು ನಿಷ್ಠಾವಂತದಿಂದ ಮಾಡ್ತಾರೆ ಅನ್ನೋ ಭರವಸೆ ನಮಗೈತಿ. ಯಾಕಂದರೆ ಅವರ ಮೊದಲಿನ ಕೆಲವು ಹಿಂದಿನ ತನಿಖೆಗಳಾಗಲಿ ಅಥವಾ ಏನೇ ಇರಲಿ, ಅವು ನಿಸ್ವಾರ್ಥದಿಂದ, ಯಾರದೇ ಮುಲಾಜಿಲ್ಲದೆ, ರಾಜಕೀಯ ಮುಲಾಜ ಒತ್ತಡ ಅಥವಾ ಯಾವುದೇ ಒಂದು ಒತ್ತಡಕ್ಕೆ ಮಣಿಯದೇ ಇರುವಂಥ ಅಧಿಕಾರಿಗಳಿದ್ದಾರೆ ಅನ್ನೋ ಭರವಸೆಯಿಂದ ನಾವೆಲ್ಲರೂ ಇನ್ನೂ ತನ್ನ ಶಾಂತ ರೀತಿಯಿಂದ ಇದ್ದೇವೆ. ಇನ್ನೂ ಅವರಿಗೆ ಕಾಲಾವಶ ಕೊಡ್ತೇವೆ ಅವರಿಗೆ. ಯಾಕಂದರೆ ಆರೋಪಿಗಳು ಯಾರು ಮಾಡಿದ್ದಾರೋ ಏನು ಮಾಡಿದ್ದಾರೋ ಅಂತ ನಾವು ಬರೀ ಊಹಾಪೋಹಗಳಲ್ಲೇ ಇರ್ತದೆ. ನಿಜವಾಗಿ ಅವ್ರನ್ನ ಹುಡುಗಿ ತೆಗೆಯುವಂಥ ಶಕ್ತಿ ಆ ಅಧಿಕಾರಿಗಳ ಬೆಲ್ಲೈತಿ. ಅವರಿಗೆ ರಿಕ್ವೆಸ್ಟ್ ಅಟ್ಟೆ, ಇದ್ರಾಗ ಯಾರಿಗೂ ಬಚಾವ್ ಮಾಡುವಂಥ ಕೆಲಸ ಆಗಬಾರ್ದು ಅಂತೇಳಿ ಆ ಅಧಿಕಾರಿಗಳಿಗೆ ನಾವು ಕೇಳ್ಕೊಳ್ತೇವೆ. ಅಲ್ಲ, ಅದನ್ನು ಈ ಸದ್ದಿನ ಪೂರ್ತಿ ಹೇಳೋಕ್ಕೆ ತಯಾರಿಲ್ಲ. ಯಾಕಂದರೆ ಇವರೇ ಮಾಡಿದ್ದಾರೆ ಅನ್ನೋಕ್ಕೆ, ಯಾಕಂದರೆ ನೂರಾರು ಮಗ್ಗಲುಗಳದಾವೆ ಹೋರಾಟದಾಗೂ. ಇವನು ಕೆಲವು ಸಮಾಜಘಾತಕ ಶಕ್ತಿಗಳ ವಿರುದ್ಧ ಹೋರಾಟ ಮಾಡಿದ್ದಾನೆ, ಕೆಲವು ಪ್ರತಿಷ್ಠಿತ ವ್ಯಕ್ತಿಗಳ ವಿರುದ್ಧವೂ ಹೋರಾಟ ಮಾಡಿದ್ದಾನೆ, ರಾಜಕೀಯ ವ್ಯಕ್ತಿಗಳ ವಿರುದ್ಧವೂ ಹೋರಾಟ ಮಾಡಿದ್ದಾನೆ. ಹೀಗಾಗಿ ಈತನ ಬದುಕು ಹೋರಾಟದ ಜೀವನದಲ್ಲಿ ನೂರಾರು ವಿರೋಧಿಗಳದಾರ. ಅದನ್ನು ಯಾರು ಮಾಡಿದ್ದಾರೋ ಅಥವಾ ಎಲ್ಲರ ಕೂಡಿ ಮಾಡಿದ್ದಾರೋ ಏನು ಸಂಜೆ, ಯಾಕಂದರೆ ಸಂಚು ರೂಪಿಸಿ ಒಬ್ಬರೇ ಮಾಡೋದಂತರೂ ಅಲ್ಲದು, ನಾವು ಬಾಡಿ ನೋಡಿದ ನಂತರ ಗೊತ್ತಾಯಿತು. ಅದನ್ನು ಹೊಡೆದ ರೀತಿ ನೋಡಿದ್ರೆ ಭಾಳ ಜನರು ಕೂಡಿ ಮಾಡಿದ್ದಾರೆ ಅಂಥೇಳಿ ಅನ್ನಿಸ್ತದೆ. ಮೇಲ್ನೋಟಕ್ಕೆ ಅದನ್ನು ತನಿಖಾಧಿಕಾರಿಗಳು ತನಿಖೆ ಮಾಡಿ ನಮ್ಗೆ ಶೀಘ್ರವೇ ಅದರ ಬಗ್ಗೆ ಮಾಹಿತಿ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅವ್ರ ವಿಶ್ವಾಸ ಐತೆ ನಮಗೆ, 24 ತಾಸು ಟೈಮ್ ಕೊಟ್ಟಿದ್ದಾರೆ. ಅದರಲ್ಲಿ ಬಹುಶಃ ಕೆಲವ್ರನ್ನ ಬಂಧಿಸಬಹುದು ಅವರು. ತನಿಖೆಗೆ ತೊಂದರೆ ಆಗ್ತದೆ ಅಂತೇಳಿ ಅವರು ಸ್ವಲ್ಪ ಗೌಪ್ಯತೆ ಕಾಪಾಡಿಕೊಂಡಿರ್ತಾರೆ. ಅದಕ್ಕೆ ನಮ್ಮೆಲ್ಲರ ಸಹಕಾರ ಇದೆ. ಇದನ್ನು ರಾಜ್ಯಾದ್ಯಂತ ಇದನ್ನು ಈ ಧ್ವನಿ ಹೇಳುವುದಕ್ಕಿಂತ ಮುಂಚೆ ಆರೋಪಿಗಳನ್ನ ಬೇಗ ಬಂಧಿಸಬೇಕಂತೇಳಿ ನಾವು ಅಧಿಕಾರಿಗಳಲ್ಲಿ
ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.